ಸದನದಲ್ಲಿ ಹೇಳಿದ್ರೆ ಹೊಸಕೋಟೆ ರಣರಂಗಕ್ಕೆ ಬರ್ತೀವಿ ಅಂತ ಎಂ ಟಿ ಬಿ ನಾಗರಾಜರು ಆಹ್ವಾನ ಮಾಡಿದರೆ ಬರ್ಲಿ ಡಿ ಕೆ ಶಿವಕುಮಾರ್ ಆ ರಣರಂಗದಲ್ಲಿ ನಾನು ನೋಡ್ಕೊಂತೀನಿ ಡಿ ಕೆ ಶಿವಕುಮಾರ್ ಅವರು ದೊಡ್ಡವರು ಟೈಮ್ ಉದ್ದಕ್ಕೂತರ ಕೊಡ್ತದೆ ಅಲ್ಲ ಅವ್ರು ಬರ್ಲಿ ಅಂತ ನಿನ್ನೆ ಆಹ್ವಾನ ಮಾಡಿದ್ರು ಸರ್ ಆದಷ್ಟು ಬೇಗ ಬರ್ಲಿ ಅಂತ ಹೇಳಿದ್ರು ಬಹಳ ಸಂತೋಷ ಉಪಚುನಾವಣೆ ನನಗೆ ಇನ್ನ ನಮ್ಮ ಪಕ್ಷದ ಅಧ್ಯಕ್ಷರು ಇನ್ನ ಮಾತಾಡಿಲ್ಲ ಪಾಪ ಅವ್ರು ಬ್ಯುಸಿ ಇದ್ದಾರೆ ಆಮೇಲೆ ನನ್ನ ಫೋನ್ ಇಲ್ಲ ಇನ್ನ ನನ್ನ ಫೋನ್ ಇನ್ನ ಈಗ ಸಿಮ್ ಕಾರ್ಡ್ ತರಿಸಿದ್ದೀನಿ ಈಗ ಏನು ಕಾಂಟ್ಯಾಕ್ಟ್ ಮಾಡೋಕೆ ಸ್ವಲ್ಪ ತೊಂದರೆ ಆಗಿರ್ಬೋದು ಎಲ್ಲರಿಗೂ ಒಂದು ಕಾಣ್ತದೆ ಯಾಕೆಂದ್ರೆ ಎರಡು ತಿಂಗಳು ಮೇಲಾಯ್ತು ನನ್ನ ಫೋನು ಡಿಸ್ಕನೆಕ್ಟ್ ಆಗಿ ಇದು ಡಿ ಕೆ ಶಿವಕುಮಾರ್ ಕೊಟ್ಟಿರುವಂಥ ಹೇಳಿಕೆ 30ನೇ ತಾರೀಕು ತಮ್ಮ ತಾಯಿ ಮತ್ತು ಪತ್ನಿಯ ಒಂದು ಅರ್ಜಿ ವಿಚಾರಣೆ ಇರುವಂಥ ಹಿನ್ನೆಲೆಯಲ್ಲಿ ದೆಹಲಿಗೆ ಹೋಗ್ತಾ ಇದ್ದೀವಿ ಇವತ್ತು ಸಂಜೆ ಅಂತ ಹೇಳಿದ್ದಾರೆ ಇನ್ನು ಹೊಸಕೋಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂ ಟಿ ಬಿ ನಾಗರಾಜ್ ಅವರು ಕೂಡ ಏನು ರಣರಂಗಕ್ಕೆ ಆಹ್ವಾನವನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಆ ವಿಚಾರಕ್ಕೆ ಕೂಡ ಸಂಬಂಧಪಟ್ಟಂತೆ ಅವರು ದೊಡ್ಡವರು ಎಲ್ಲ ಕಾಲ ಉತ್ತರ ಕೊಡುತ್ತೆ ಅಂತ ಹೇಳಿದ್ದಾರೆ ಹಿಂದೆ ಇದೇ ಡಿ ಕೆ ಶಿವಕುಮಾರ್ ಅವರು ವಿಧಾನಸೌಧದಲ್ಲಿ ಮಾತನಾಡುವ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ರಣರಂಗದಲ್ಲಿ ಭೇಟಿಯಾಗ್ತೇನೆ ಅಂಥೇಳಿ ಸವಾಲನ್ನು ಹಾಕಿದರು ಹೊಸಕೋಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದರೆ ಪ್ರಸ್ತುತ ಇರುವಂಥ ಸನ್ನಿವೇಶದಲ್ಲಿ ಅವರು ಅದಕ್ಕೆ ನೇರವಾಗಿ ಎಲ್ಲೂ ಕೂಡ ಉತ್ತರವನ್ನು ಕೊಡ್ತಾ ಇಲ್ಲ ಕಾಲ ಎಲ್ಲದಕ್ಕೂ ಕೂಡ ಉತ್ತರ ಕೊಡುತ್ತೆ ಅವರು ದೊಡ್ಡವರು ಅಂತ ಹೇಳಿದ್ದಾರೆ